ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ಬದ್ರುದ್ದೀನ್ ಮಾಣಿ. ಪ್ರಧಾನಿ ನರೇಂದ್ರ ಮೋದಿಯವರು ಮಂಗಳೂರಿಗೆ ಬಂದು ಹೋಗಿದ್ದಾರೆ. ಬೃಹತ್ ದೊಡ್ಡ ಕಾರ್ಯಕ್ರಮ ಉದ್ಘಾಟಿಸಿ ಲಕ್ಷಾಂತರ ನಾಗರಿಕರನ್ನು ಉದ್ದೇಶಿ ಭಾಷಣ ಮಾಡಿ ಹೋಗಿದ್ದಾರೆ. ಕರ್ನಾಟಕಕ್ಕೆ ಬಂದಂಥ ನರೇಂದ್ರ ಮೋದಿಯವರ ನಂತರ ನಿನ್ನೆ ಮಂಗಳೂರು ಬಂದಂಥ ಭೇಟಿ ಬಿ ಜೆ ಪಿ ಪಾಲಿಗೆ ಒಂದು ರೀತಿಯಲ್ಲಿ ಬೂಸ್ಟರ್ ಡೋಸ್ ಆಗಿ ಸಿಕ್ಕಿದೆ ಅನ್ನೋ ಖುಷಿಯಲ್ಲಿ ಹುಮ್ಮಸ್ಸಲ್ಲಿದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರು. ಯಾಕೆ ಅಂತಂದರೆ ಮೋದಿಯವರು ಒಂದು ಭರವಸೆ ಕೊಟ್ಟು ಹೋಗಿದ್ದಾರಂತೆ. ಇನ್ನು ನಾನು ಪದೇ ಪದೇ ಬರ್ತಾ ಇರ್ತೀನಿ, ತಿಂಗಳಿಗೊಮ್ಮೆ ಬರ್ತಾ ಇರ್ತೀನಿ, ಜನರ ಹತ್ರ ಹೋಗುವಂಥ ಕಾರ್ಯಕ್ರಮಗಳು ಮಾಡಿ ನಾನು ಖುಷಿಯಾಗಿದ್ದೀನಿ ಅಂತೇಳಿ ನಿನ್ನೆ ಕಾರ್ಯಕ್ರಮ ನೋಡಿ ಖುಷಿಯಾಗಿ ಹೇಳಿ ಹೋಗಿದ್ದಾರೆ ಅಂತ ಅನ್ನೋ ಖುಷಿಯಲ್ಲಿದ್ದಾರೆ ರಾಜ್ಯ ಬಿ ಜೆ ಪಿ ನಾಯಕರು. ನಿಜ, ನಿನ್ನೆ ಕರಾವಳಿ ಬಿ ಜೆ ಪಿಯ ಹಬ್ಬ, ಅದು ಶಕ್ತಿ ಕೇಂದ್ರ ಅಂತಲೇ ಹೇಳ್ಬೋದು. ಅಲ್ಲಿ ಮೋದಿಯವರು ಅವರು ಒಂದು ರೀತಿಯ ಬಿ ಜೆ ಪಿಯ ಆರಾಧ್ಯ ದೈವ, ಬಿ ಜೆ ಪಿಯವರು ಆರಾಧಿಸುವಂಥ ಒಬ್ಬ ಜನಪ್ರಿಯ ನಾಯಕ ಬಂದಾಗ ಕರಾವಳಿಯಲ್ಲಿ ವಿಫಲ ಆಗೋ ಸಾಧ್ಯತೆಗಳಿಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಅವರಿಗೆ ಬೆಂಬಲಿಗರು ಅಭಿಮಾನಿಗಳಿರುವಂಥ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಗಳ ಲಕ್ಷಾಂತರ ಅಭಿಮಾನಿಗಳು ಕಾರ್ಯಕರ್ತರು ಬಂದು ನಿನ್ನೆ ಸಮಾವೇಶನ ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಸಹಜವಾಗಿ ಮಂಗಳೂರು ನಿನ್ನೆ ಫುಲ್ ಕೇಸರಿಮಯವಾಯಿತು, ಬಿ ಜೆ ಪಿ ಮಯವಾಗಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೇಳಿ ಕೇಳಿ ಅದು ಸರ್ಕಾರಿ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಒಂದಷ್ಟು ಫಲಾನುಭವಿಗಳಿಗೆ ಗುರುತಿಸುವಂಥದ್ದು, ಮೋದಿಯವರ ಭಾಷಣ ಮಾಡುವಂಥದ್ದು ಒಂದು ಸಾಂಕೇತಿಕ ಪ್ರೋಟೋಕಾಲ್ ಶಿಷ್ಟಾಚಾರದ ಕಾರ್ಯಕ್ರಮಕ್ಕೆ ಸೀಮಿತ ಆಗಿರಲಿಲ್ಲ. ಅದು ಅಕ್ಷರಶಃ ಬಿ ಜೆ ಪಿಯ ಶಕ್ತಿ ಪ್ರದರ್ಶನ ಆಗಿತ್ತು, ಬಿ ಜೆ ಪಿ ಪಾಲಿಗೆ ಒಂದು ಪ್ರತಿಷ್ಠೆಯ ಕಾರ್ಯಕ್ರಮ ಆಗಿತ್ತು. ಸರ್ಕಾರದ ಕಾರ್ಯಕ್ರಮ ಆದ್ರೂ ಬಹುತೇಕ ಬಿ ಜೆ ಪಿಯವರೇ ಅದನ್ನು ಯಶಸ್ವಿ ಮಾಡಿ ಟೊಂಕ ಕಟ್ಟಿ ನಿಂತ್ಕೊಂಡು ಯಶಸ್ವಿ ಮಾಡಿದ್ರು. ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಅಲ್ಲಿ ಅದು ಒಂದು ರೀತಿಯಲ್ಲಿ ಅದು ಶಕ್ತಿ ಕೇಂದ್ರ ಅನ್ನೋದನ್ನು ಪ್ರೂವ್ ಮಾಡಬೇಕಾಗಿತ್ತು. ಅದನ್ನು ಪ್ರೂವ್ ಮಾಡಿದ್ದಾರೆ ಅಲ್ಲಿಯ ಬಿ ಜೆ ಪಿ ನಾಯಕರು. ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅನ್ನೋದು ಅದು ಆಮೇಲೆ. ರಾಜಕೀಯದಲ್ಲಿ ಎಲ್ಲವೂ ಇರೋದು ಜನ ಬಲ ಪ್ರದರ್ಶನ, ಜನ ಎಷ್ಟು ಸೇರಿಸ್ತಾರೆ ಅನ್ನೋದ್ರ ಮೇಲೆ ರಾಜಕೀಯದಲ್ಲಿ ಅವರ ಶಕ್ತಿಯೆಲ್ಲ ಗೊತ್ತಾಗುವಂಥದ್ದು. ಹೇಗೆ ಮಾಡಿದ್ದಾರೆ ಅನ್ನೋದು ಪ್ರತಿಪಕ್ಷಗಳ ಟೀಕೆಗೆ ಮತ್ತು ಅವ್ರು ಮಾಡಿರುವಂಥ ಅವರಿಗೆ ಗೊತ್ತಿರುತ್ತೆ. ಸರ್ಕಾರ ಕಾರ್ಯಕ್ರಮವನ್ನು ಬಿ ಜೆ ಪಿ ಕಾರ್ಯಕ್ರಮವನ್ನಾಗಿ ಮಾಡಿ ಒಂದು ರೀತಿಯಲ್ಲಿ ಅವರು ಯಶಸ್ವಿ ಪಡೆದಿರೋದು ನಿಜಕ್ಕೂ ಒಂದು ದೊಡ್ಡ ದೊಡ್ಡ ಸಕ್ಸಸ್ ಅವರಿಗೆ. ಹಾಗಾಗಿ ಬಿ ಜೆ ಪಿಯವರು ಏನು ಖುಷಿ ಪಡೋದ್ರಲ್ಲಿ ಹುಬ್ಕೊಂಡು ಓಡಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹೇಳಿ ಕೇಳಿ ಅದು ಆ ಬಿ ಜೆ ಪಿಯ ಪ್ರಬಲ ಶಕ್ತಿ ಇರುವಂಥ ಜಿಲ್ಲೆ ಉಡುಪಿ ಮತ್ತು ಮಂಗಳೂರು ಎರಡೂ ಜಿಲ್ಲೆಗಳ ಲಕ್ಷಾಂತರ ಕಾರ್ಯಕರ್ತರು ಬಂದು ಮೋದಿಯವರು ಹೋಗೋ ದಾರಿಯಲ್ಲಿ ಕೂಡ ಅವರಿಗೆ ಜೈಕಾರ ಹಾಕಿ ಅವರನ್ನು ಖುಷಿಪಡಿಸಿದ್ದು ಮತ್ತು ಕಾರ್ಯಕ್ರಮದ ಲಕ್ಷಾಂತರ ಮಂದಿ ಸೇರಿದ್ದು, ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದ್ದು ನಾವು ನೋಡಿದ್ದೇವೆ. ಅವ್ರು ಹೇಳಿದ ಪ್ರತಿಪಕ್ಷಗಳು ಹೇಳಿದಂಗೆ ಅದು ಸರ್ಕಾರದ ಕಾರ್ಯಕ್ರಮವಾಗಿ ಸರ್ಕಾರ ಕೂಡ ಏನದು ಆಡಳಿತ ಯಂತ್ರ ಕೂಡ ಅಕ್ಷರಶಃ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಲ್ಲ ಕ್ರೆಡಿಟು ಬಿ ಜೆ ಪಿ ನಾಯಕರಿಗೆ, ಬಿ ಜೆ ಪಿ ಕಾರ್ಯಕರ್ತರು ಹೋಗಲ್ಲ, ಅದು ಸರ್ಕಾರಕ್ಕೂ ಕೂಡ ಹೋಗುತ್ತೆ. ಯಾಕಂದರೆ ಸರ್ಕಾರ ಟೊಂಕ ಕಟ್ಕೊಂಡು ನಿಂತಿದ್ದು ಸರ್ಕಾರದ ಕಾರ್ಯಕ್ರಮವನ್ನು ಪ್ರಧಾನಿ ಬಂದಾಗ ಅದು ಒಂದು ಅಧಿಕೃತ ಕಾರ್ಯಕ್ರಮ, ಒಂದು ಪ್ರಧಾನಿ ಬರೋದು 4 ದಶಕಗಳ ಬಳಿಕ ಯಶಸ್ಸು ಮಾಡಬೇಕು ಅಂತಿದ್ದು ಯಶಸ್ಸು ಮಾಡಿದ್ದಾರೆ. ಇದರಿಂದ ಈಗ ಖುಷಿಪಟ್ಟಿದ್ದಾರೆ. ಸಮಾವೇಶ ಯಶಸ್ವಿಯಾಗಿದೆ ಹೌದು. ಬಿ ಜೆ ಪಿಗೆ ಕರಾವಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳ ವಿರೋಧ ಇತ್ತು. ಪ್ರವೀಣ್ ನೆಟ್ಟಾರು ಹತ್ಯೆ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮತ್ತು ಹಳ್ಳಿ ಸಂಸದರು ಮತ್ತು ಶಾಸಕರ ವಿರುದ್ಧ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದು ನೋವಿರುವಂಥದ್ದು, ನಿರ್ಲಕ್ಷ್ಯ ಕಾರ್ಯಕರ್ತರ ಮಾಡುವಂಥದ್ದು, ಕಾರ್ಯಕರ್ತರ ಇಂದ ನಾಯಕರಿಗೆ ದೂರ ಆಗ್ತಿರುವಂಥ ಎಲ್ಲ ಆಗ್ತಾ ಇದ್ದಾರೆ ಅನ್ನೋ ಆಕ್ರೋಶ ಅಸಮಾಧಾನ ಸ್ಫೋಟ ಆಗ್ತಾ ಇದ್ದಿದ್ದು, ಇದನ್ನೆಲ್ಲವನ್ನು ಶಮನ ಮಾಡುವ ಸಲುವಾಗಿ ನಿನ್ನೆಯ ಶಕ್ತಿ ಪ್ರದರ್ಶನ ಅನಿವಾರ್ಯ ಆಗಿತ್ತು. ಆ ಮೂಲ ಅದಕ್ಕಾಗಿ ಎಲ್ಲ ಬಿ ಜೆ ಪಿ ನಾಯಕರುಗಳು ಎಷ್ಟೇ ವಿರೋಧ ಇದ್ದವರು ಪರ ಇರೋರು ಎಲ್ಲ ಸೇರಿ ಅದನ್ನು ಯಶಸ್ವಿ ಮಾಡಿದ್ದಾರೆ. ಹಾಗಂತೇಳಿ ಅಸಮಾಧಾನ ಇಲ್ಲ ಅಂತಲ್ಲ, ಅಸಮಾಧಾನ ಇದ್ದೇ ಇರುತ್ತೆ. ಆದರೆ ಮೋದಿಯವರು ಬಂದಾಗ ಎಲ್ಲ ಒಗ್ಗಟ್ಟು ನಾವು ಅನ್ನೋದನ್ನು ಬಿ ಜೆ ಪಿ ಕಾರ್ಯಕರ್ತರು ನಿನ್ನೆ ತೋರಿಸ್ಕೊಟ್ಟಿದ್ದಾರೆ. ಅದು ಸರ್ಕಾರದ ಯಂತ್ರ ಬಳಸ್ಕೊಂಡಿರ್ಬೋದು, ಅವರು ಮಾಡಿದ್ದು ಇರ್ಬೋದು. ಒಂದು ಅಂತೂ ಸತ್ಯ, ಬಿ ಜೆ ಪಿ ಪ್ರತಿಪಕ್ಷಗಳು ಏನೇನೇ ಟೀಕೆ ಮಾಡಿದ್ವು, ಸಿದ್ದರಾಮಯ್ಯಾದಿಯಾಗಿ ಕಾಂಗ್ರೆಸ್ ಎಲ್ಲರೂ 106 ಪ್ರಶ್ನೆಗಳು, ಮೋದಿ ಹಾಗೆ ಹೀಗೆ ಅಂತೇಳಿ ಅವ್ರು ಮಾಡಿರುವಂಥ ಅವ್ರು ಕೊಟ್ಟ ಭರವಸೆಗಳನ್ನ ಈಡೇರಿಸದಿರುವಂಥದ್ದನ್ನು ಮತ್ತು ಅವರ ಭರವಸೆಗಳು ಬರೀ ಸುಳ್ಳು ಭರವಸೆಗಳು ಅಂತೇಳಿ ಅವ್ರು ಬರೋ ಸಂದರ್ಭ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿರುವಂಥದ್ದು, ಅದಕ್ಕೆ ಯಾವುದೇ ಉತ್ತರ ಸಿಕ್ಕಿಲ್ಲ, ಅದು ಬೇರೆ ಪ್ರಶ್ನೆ. ಸಹಜವಾಗಿ ಪ್ರತಿಪಕ್ಷವಾಗಿ ಏನೇನು ಮೋದಿಯವರ ವೈಫಲ್ಯಗಳು, ಅವರ ಆಡಳಿತ ವೈಫಲ್ಯಗಳನ್ನೆಲ್ಲ ಏನು ಬಿಂಬಿಸುವಂಥ ಪ್ರಯತ್ನವನ್ನು ಪ್ರತಿಪಕ್ಷ ಕೂಡ ಮಾಡಿದೆ.
ಅದು ಒಂದು ರೀತಿಯಲ್ಲಿ ಏನು ಸಾಗರದಲ್ಲಿ ಅದಕ್ಕೇನು ದೊಡ್ಡ ಮಹತ್ವ ಸಿಗಲಿಲ್ಲ. ಆದರೂ ಕೂಡ ಪ್ರತಿಪಕ್ಷವಾಗಿ ಒಂದು ಸಾಂಕೇತಿಕವಾದಂಥ ತನ್ನ ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ. ಮೋದಿಯವರೇ ಯಾಕೆ ಬರ್ತಾ ಇದ್ದೀರಿ, ಸಂಕಷ್ಟ ಕಾಲದಲ್ಲಿ ಬರೋದು ಬಿಟ್ಟು ಯಾಕೆ ಬರ್ತಾ ಇದ್ದೀರಿ, ಶೋ ಆಫ್ ಯಾಕೆ ಬರ್ತಾ ಇದ್ದೀರಿ ಅಂತೆಲ್ಲ ಪ್ರತಿಪಕ್ಷಗಳು ಹೇಳಿದೆವು. ಆದರೆ ಇದ್ಯಾವುದಕ್ಕೂ ಲೆಕ್ಕಿಸದಂಥ ಬಿ ಜೆ ಪಿ ಕಾರ್ಯಕರ್ತರು, ಬಿ ಜೆ ಪಿ ನಾಯಕರು ಅದನ್ನು ಯಶಸ್ವಿ ಮಾಡಿದ್ದಾರೆ. ಅಂದರೆ ಎಲ್ಲ ಅಂದ್ಕೊಂಡಿದ್ರು ಕರಾವಳಿಯಲ್ಲಿ ಅದರ ಬಲ ಕ್ಷೀಣ ಆಗಿದೆ, ಬಿ ಜೆ ಪಿ ಬಲ ಕುಸಿತಾ ಇದೆ ಅಂತ. ಆದರೆ ಇನ್ನೂ ಬಿ ಜೆ ಪಿ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ಮತ್ತೊಮ್ಮೆ ಕರಾವಳಿಯ ಜನ ಪ್ರೂವ್ ಮಾಡಿದ್ದಾರೆ. ಇರಲಿ, ಅದು ಮತದ ಚುನಾವಣೆ ಸಂದರ್ಭದಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಆಮೇಲೆ ಪ್ರಶ್ನೆ. ಹಾಗಾದರೆ ಅದು ಒಂದು ಕಾರ್ಯಕ್ರಮದ ಒಂದು ಇಮೇಜ್ ಹೇಗಿತ್ತು ಅನ್ನೋದನ್ನು ನಾನು ಹೇಳಿಕೊಟ್ಟಿದ್ದು. ನಂತರದ್ದು ಬಹಳ ಬಹುಮುಖ್ಯವಾದದ್ದು ಏನು ಅಂತೇಳಿ, ಪ್ರಧಾನಿಯವರು ಕರ್ನಾಟಕ ಈ ಭೇಟಿ ಸಂದರ್ಭವನ್ನು ಪಕ್ಷದ ಸಂಘಟನೆ ಮತ್ತು ಇಲ್ಲಿಯ ಆಡಳಿತಕ್ಕೆ ಚುರುಕು ಮುಟ್ಟಿಸುವಂಥ ಹಿನ್ನೆಲೆಯಲ್ಲಿ ಕೋರ್ ಕಮಿಟಿ ಸದಸ್ಯರೊಂದಿಗೆ ಒಂದು ಅನೌಪಚಾರಿಕವಾಗಿ ಅಂತ ಒಂದು ಸಭೆಯನ್ನು ಮಾಡಿದರು. ಆ ಸಭೆ ಬಹಳ ಮಹತ್ವದ್ದಾಗಿತ್ತು ಅಂತ ನಾನು ಹಿಂದೆಯನ್ನು ಹೇಳಿದೆ, ಮಹತ್ವ ಕೂಡ ಇದೆ. ಅವರ ಗುರಿ ಇರುವುದು ಮುಂದಿನ ವರ್ಷ ನಡೆಯುವಂಥ ಚುನಾವಣೆಯಲ್ಲಿ ಮತ್ತೆ ಬಿ ಜೆ ಪಿಯನ್ನು ಅಧಿಕಾರ ತರೋದು. ಇವ್ರನ್ನೇ ನಂಬಿಕೊಂಡ್ರೆ ಆಗದಿಲ್ಲ ಅಂತ ಗೊತ್ತಿದ್ದಂಥ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಮತ್ತೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಮಹತ್ವ ಕೊಟ್ಟಿದ್ದು, ಅವರಿಗೆ ಆದ್ಯತೆ ಕೊಟ್ಟಿದ್ದು ಎನ್ನನ್ನು ನಾವು ನೋಡಿದ್ದೀವಿ. ಆದರೆ ನಿನ್ನೆ ಕಾರ್ಯಕ್ರಮದಲ್ಲೂ ಕೂಡ ಯಡಿಯೂರಪ್ಪನೇ ಕರ್ನಾಟಕ ಪಾಲಿಗೆ ಹೀರೋ, ಮೋದಿಯವರು ಆ ಅವಕಾಶವನ್ನು ಬಳಸಿಕೊಂಡು ಇನ್ನಿಲ್ಲದ ಆದ್ಯತೆಯನ್ನು ಯಡಿಯೂರಪ್ಪನವ್ರಿಗೆ ಕೊಡೋ ಮೂಲಕ ಇಲ್ಲಿ ಯಡಿಯೂರಪ್ಪನೇ ಪರಮೋಚ್ಚ ನಾಯಕ ಅನ್ನೋದನ್ನು ಮತ್ತೊಮ್ಮೆ ಹೇಳಿ ತೋರಿಸಿದ್ದಾರೆ, ಮಾಡಿ ತೋರಿಸಿದ್ದಾರೆ. ಹೇಗಪ್ಪ ಅಂತಂದರೆ ಅದು ಹೇಳಿ ಕೇಳಿ ನಾನು ಹೇಳಿದ್ನಲ್ಲ, ಸರ್ಕಾರದ ಕಾರ್ಯಕ್ರಮ. ಯಡಿಯೂರಪ್ಪನವರು ಮಂಗಳೂರಿಗೆ ಹೋಗಿದ್ದು ಪ್ರಧಾನಿಯವ್ರನ್ನ ಸ್ವಾಗತಿಸಲಿಕ್ಕೆ ಹೋದಾಗ ಅವರು ಸರ್ಕಾರಿ ಕಾರ್ಯಕ್ರಮಕ್ಕೆ ಆಹ್ವಾನ ಇರಲಿಲ್ಲ, ಅಲ್ಲಿ ಅವನ ಅತಿಥಿನೂ ಅಲ್ಲ. ಆದರೆ ಮೋದಿಯವರೇ ಖುದ್ದಾಗಿ ಅವ್ರನ್ನ ಕರ್ಕೊಂಡು ಆ ಸಮಾರಂಭಕ್ಕೆ ಆಹ್ವಾನ ಇಲ್ಲದಿದ್ದರೂ ಮೋದಿಯವರೇ ಆಹ್ವಾನಿಸಿ ಕರ್ಕೊಂಡೋಗಿ ಮೊದಲ ಸಾಲಿನಲ್ಲಿ ಕೂರಿಸ್ಕೊಂಡು ಇವರೇ ನಮ್ಮ ನಾಯಕ ಅಂತೇಳಿ ತೋರಿಸುವಂಥ ಒಂದು ಗೆಸ್ಚರ್ ಇದೆಯಲ್ಲ, ಆ ತೋರಿಕೆ ಇದೆಯಲ್ಲ, ಅದೇ ಒಂದು ಸಂದೇಶವನ್ನು ಕೊಡುತ್ತೆ. ಆ ಸಂದೇಶವನ್ನು ಕೊಡುವಲ್ಲಿ ಮೋದಿಯವರು ಅಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು. ಹೇಗಪ್ಪ ಅಂದರೆ ಕರ್ಕೊಂಡೋಗಿ ಸ್ಟೇಜಲ್ಲಿ ಮೊದಲ ಸಾಲದಲ್ಲಿ ಪಕ್ಕದಲ್ಲೇ ಕೂರಿಸ್ಕೊಂಡ್ರು. ಜನರ ರೆಸ್ಪಾನ್ಸ್ ಹೇಗಿತ್ತು ಅಂದರೆ ಅಲ್ಲಿ ಮೋದಿ ಮತ್ತು ಯಡಿಯೂರಪ್ಪ ಇದ್ರೆ, ಮೋದಿ ಮತ್ತು ಯಡಿಯೂರಪ್ಪನೇ ನಮ್ಮ ನಾಯಕರು ಅನ್ನೋಂಗೆ, ಇನ್ಯಾರಿಗೂ ಅಂತ ಜೈಕಾರಗಳು, ಆ ಸ್ಪಂದನೆಗಳು, ಕಾರ್ಯಕರ್ತರ ಪಲ್ಸನ್ನು ಅರಿಯುವಂಥ ಪ್ರಯತ್ನವನ್ನು ನಾವು ಸಮಾವೇಶಗಳಲ್ಲಿ ಮಾಡ್ಬೋದು. ಯಾರು ಜನಪ್ರಿಯ ಅಂತ ಅಲ್ಲಿ ಗೊತ್ತಾಗುತ್ತೆ. ಒಂದಷ್ಟು ಜನ ದುಡ್ಡು ಕೊಟ್ಕೊಂಡು ಘೋಷಣೆ ಕೂಗಿಸ್ಬೋದು, ಅದು ಬೇರೆ ಪ್ರಶ್ನೆ. ಆದರೆ ಸಾರ್ವತ್ರಿಕವಾಗಿ ಬರುವಂಥ ಆ ಸ್ಪಂದನೆ ಇದೆಯಲ್ಲ, ಅದರಿಂದ ನಾವು ಅಂದ್ಕೋಬೋದು ಇಲ್ಲಿ ಯಾರು ಜನಪ್ರಿಯ ಅಂತ. ಹಾಗಾಗಿ ಮೋದಿ ಅಲ್ಲಿಯ ಬಿ ಜೆ ಪಿಯ ಪಾಲಿಗೆ ಜನಪ್ರಿಯರು, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಕರ್ನಾಟಕದ ಪಾಲಿಗೆ ಯಡಿಯೂರಪ್ಪನೇ ನಾಯಕ, ಅವರೇ ಪವರ್ಫುಲ್, ಅವರೇ ಜನಪ್ರಿಯ ಅನ್ನೋದನ್ನು ನಿನ್ನೆ ಸಮಾವೇಶದಲ್ಲಿ ನಾವು ನೋಡಿದ್ದೀವಿ. ಹಾಗಾಗಿ ಎನ್ನಿಲ್ಲದ ಆದ್ಯತೆ ಯಡಿಯೂರಪ್ಪನವರಿಗೆ ಸಿಕ್ಕಿದೆ. ಬೇರೆಯವರೊಂದಿಗೆ ಅಷ್ಟೊಂದು ಖುಷಿ ಖುಷಿಯಾಗಿ ಮಾತಾಡದಂಥ ಮೋದಿಯವರು ಯಡಿಯೂರಪ್ಪನವರಿಗೆ ವಿಶೇಷ ಆದ್ಯ ಕೊಟ್ಕೊಂಡು ಅವ್ರ ಜೊತೆಯಲ್ಲಿ ಸೌಜನ್ಯದಿಂದ ಮಾತಾಡಿದ್ದು, ಇವೆಲ್ಲ ಒಂದು ಸಂದೇಶ ರವಾನೆ ಆಗುತ್ತೆ. ಏನು ಪ್ರಧಾನಿ ಮೋದಿಯವರು ಅಷ್ಟೊಂದು ಇದಲ್ಲ, ಅವ್ರಿಗೆ ಗೊತ್ತಿರುತ್ತೆ ಯಾರ ಜೊತೇಲಿ ಹೇಗೆ ಮಾತಾಡಿದ್ರೆ ಅದು ಸಂದೇಶ ರವಾನೆ ಆಗುತ್ತೆ, ಯಾರಿಗೆ ಆದ್ಯತೆ ಎಷ್ಟು ಕೊಡಬೇಕು ಅಂತ ಅದನ್ನು ಅವರು ನಿನ್ನೆ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಯಡಿಯೂರಪ್ಪನವರಿಗೆ ಗಾಬರಿ ಆದಂಗೆ ಇದೆ, ಅವರೇ ಒಂಥರ ಮಂಕು ಬಡ್ದವ್ರಂಗೆ ಭಾಳ ಅಚ್ಚೆ ಒಂದು ರೀತಿಯಲ್ಲಿ ಮಂಕು ಬಡ್ದಂಗೆ ಇದ್ದರು ಅವ್ರು ನಿನ್ನೆ. ಯಾಕೆ ಗೊತ್ತಾ, ಏನು ಇಷ್ಟೊಂದು ಆದ್ಯತೆ ನನಗೆ ಪ್ರಧಾನಿಯವರೇ ಖುದ್ದು, ಅಯ್ಯೋ ಇಲ್ಲಿ ರಾಜ್ಯಾಧ್ಯಕ್ಷರಿದ್ದಾರೆ, ದೊಡ್ಡ ಘಟ ಕೇಂದ್ರ ಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿ ಮಂತ್ರಿಮಂಡಲ ಇದೆ, ಇವ್ರನ್ನೆಲ್ಲ ಬಿಟ್ಟು ಮೋದಿಯವರು ನನಗೆ ಆದ್ಯತೆ ಕೊಡ್ತಾರೆ ಅಂದರೆ ಅವರು ಕೂಡ ಸ್ವಲ್ಪ ಗಾಬರಿ ಬಿದ್ದಂಗೆ ಕಾಣ್ತಾ ಇತ್ತು. ಅಂದರೆ ಯಡಿಯೂರಪ್ಪನವರಿಗೆ ನೀವೇ ಮುಂದೆ ನಿಂತ್ಕೊಂಡು ಈ ಬಾರಿ ಚುನಾವಣೆ ಗೆಲ್ಸ್ಕೊ ಬರಬೇಕು ಅನ್ನೋ ಟಾಸ್ಕ್ ಕೊಟ್ಟಂಗೆ ಇತ್ತು. ಹಾಗಾಗಿ ಆ ಸಭೆಯಲ್ಲಿ ಕೂಡ ಯಡಿಯೂರಪ್ಪನವ್ರನ್ನ ಕೂರಿಸ್ಕೊಂಡು ಅನೌಪಚಾರಿಕವಾಗಿ ಮಾತಾಡ್ತಾ ಪ್ರಧಾನಿಯವರು ಒಂದಷ್ಟು ಕಟ್ಟುನಿಟ್ಟಿನ ಕೆಲವು ಮಾರ್ಗದರ್ಶನ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ ಅನ್ನೋದು. ಈಗೆಲ್ಲ ಅವ್ರು ಹೇಳಿದ್ದಾರೆ, ಬಂದು ಆ ಸಭೆಯಲ್ಲಿ ನಮ್ಮನ್ನು ಭಾಳ ಖುಷಿ ಖುಷಿಯಾಗಿ ಮಾತಾಡಿದ್ರು, ಹಾಗೆ ಮಾಡಿ ನಿಮ್ಮನ್ನು ಮೆಚ್ಚಿದ್ರು, ನಿಮ್ಮನ್ನು ಪ್ರಶಂಸೆ ಮಾಡಿದರು ಅಂತೆಲ್ಲ ಹೇಳಿದರೆ ಅದು ಸುಳ್ಳು. ಅದು ಹೊರತಾಗಿ ಪ್ರಧಾನಿಯವರು ನೀವು ಹೀಗೆ ಹೋದರೆ ಅಧಿಕಾರಕ್ಕೆ ಬರೋ ಸಾಧ್ಯ ಇಲ್ಲ, ನೀವು ನಿಮ್ಮ ಕೆಲವು ಆಡಳಿತದ ವೈಖರಿಗಳನ್ನು ಸಂಘಟನೆ ವೈಖರಿಯನ್ನು ಬದಲಾಯಿಸ್ಕೋಬೇಕು ಅನ್ನೋ ಟಿಪ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರತಿಪಕ್ಷಗಳು, ಸಹಜವಾಗಿ ಪ್ರತಿಪಕ್ಷಗಳಿಗೆ ಆಹಾರ ಆಗಬೇಡಿ, ಎಲ್ಲಿ ಚುನಾವಣೆ ಸಂದರ್ಭದಲ್ಲಿ ಎಡವಟ್ಟುಗಳನ್ನ ಮಾಡ್ಕೋಬೇಡಿ, ಒಳ್ಳೆ ಆಡಳಿತ ಕೊಡಿ, ಜನರ ಬಳಿ ಹೋಗಿ, ಜನರಿಗೆ ಹತ್ತಿರವಾಗುವಂಥ ಕಾರ್ಯಕ್ರಮಗಳನ್ನು ಮಾಡಿ, ಸಾಧ್ಯವಾದಷ್ಟು ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳನ್ನು ಜನರಿಗೆ ತಲುಪಿಸಿ ಜನರನ್ನು ಖುಷಿಪಡಿಸುವಂಥ ಕೆಲಸ ಮಾಡಿ. ಪ್ರತಿಪಕ್ಷನ ಖುಷಿಪಡಿಸೋದಲ್ಲ ನಿಮ್ಮ ಕೆಲಸ, ಪ್ರತಿಪಕ್ಷದ ಜೊತೆಯಲ್ಲಿ ಅನಗತ್ಯ ಆಹಾರ ಆಗಬೇಡಿ, ವಿವಾದಗಳಿಂದ ದೂರ ಇರಿ
ಅನ್ನೋ ಕಿವಿ ಮಾತನ್ನು ಹೇಳಿದ್ದಾರಲ್ಲದೆ ಹೀಗೆ ನಡ್ಕೋಬೇಕು, ಹೀಗೆ ಹೋದರೆ ಮಾತ್ರ ಸಾಧ್ಯ ಇಲ್ಲ. ಯಾರು ನಮ್ಮ ಪಕ್ಷದ ಸಿದ್ಧಾಂತ ಮತ್ತು ಪಕ್ಷದ ನಿರೀಕ್ಷೆಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೋ, ಆ ನಿರೀಕ್ಷೆಗೆ ತಕ್ಕಂಗೆ ಕೆಲಸ ಮಾಡಲ್ವೋ, ಖಂಡಿತ ಅವ್ರನ್ನ ನಾವು ಸುಮ್ಮನೆ ಬಿಡೋದಿಲ್ಲ, ಅವ್ರ ಮೇಲೆ ನಾವು ಕಣ್ಣಿಡ್ತೀವಿ. ಎಲ್ಲ ಮಾಹಿತಿ ನನಗಿದೆ ಅಂದರೆ ಅವರು ಸೂಕ್ಷ್ಮವಾಗಿ ಈ 40% ಕಮಿಷನ್ ಆರೋಪ ಬಂದಿತ್ತಲ್ಲ ಶಿಕ್ಷಣ ಇಲಾಖೆ ಅವ್ರು ಅಂದರೆ ಶಿಕ್ಷಕ ಶಾಲಾ ಸ್ಕೂಲ್ ಸಂಘಟನೆಯವರು ಮಾಡಿರುವಂಥ ಆರೋಪ ಇದೆಯಲ್ಲ, ಹೆದ್ದಾರಿಯಲ್ಲಿ ಅವಘಡ ಇರ್ಬೋದು, ಮಳೆ ಬಂದು ಬೆಂಗಳೂರಿನ ಕೆಲವು ಪ್ರದೇಶ ಮುಳುಗಿರೋದು, ಒತ್ತುವರಿಯನ್ನು ತಿರುವು ಮಾಡಲು ವಿಫಲರಾಗಿರುವಂಥ ಸಮನ್ವಯತೆ ಕೊರತೆ, ಪಕ್ಷ ಮತ್ತು ಸರ್ಕಾರದ ನಡುವೆ ಸಮನ್ವಯತೆ ಇಲ್ಲದಿರುವಂಥದ್ದು, ಸಂಘಟನೆ ದುರ್ಬಲ ಆಗ್ತಾ ಇರೋದು, ಕಾರ್ಯಕರ್ತರಿಂದ ದೂರ ಆಗ್ತಾ ಇರೋದು ನಾಯಕರುಗಳು, ಇವೆಲ್ಲದರ ಬಗ್ಗೆ ಎಳೆ ಎಳೆಯಾಗಿ ಗಮನ ಸೆಳೆಯುವಂಥ ಸೂಕ್ಷ್ಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಅಂದರೆ ಪಕ್ಷದ ಸಿದ್ಧಾಂತ ಮತ್ತು ನಿರೀಕ್ಷೆಗೆ ತಕ್ಕಂಗೆ ಇಲ್ಲದಿದ್ದರೆ ನಿಮಗೆ ಗೇಟ್ ಪಾಸ್ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಹೇಳಿ ನಿಮ್ಮ ಇನ್ನಿತರ ನಾಯಕರಿಗೆ ಅಂತ ಹೇಳಿ ಹೇಳ್ತಾ ನಿಮ್ಮ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನಷ್ಟು ಚೆನ್ನಾಗಿ ಮಾಡಿ ಅಂತ ಹೇಳಿದ್ದಾರೆ ಹೊರತು ಬಂದು ಸುಮ್ಮ ಸುಮ್ಮನೆ ಬೆನ್ನು ತಟ್ಟು ಹೋಗಿಲ್ಲ. ಹಾಗಾಗಿ ಮೋದಿಯವರಿಗೆ ಇರುವ ಎಲ್ಲ ಮಾಹಿತಿಯ ಬಗ್ಗೆ ಆತಂಕ ಇತ್ತು. ಇವರು ಏನೇ ಹೇಳೋಕೆ ಅಂದರೆ ದೊಡ್ಡ ಮಟ್ಟದ ಚರ್ಚೆ ಏನಾಗಲಿಲ್ಲ ಬಿಡಿ, ಆರೋಪಗಳು ಈ ಗೊಂದಲಗಳ ಪ್ರತಿಪಕ್ಷಗಳ ಬಗ್ಗೆ ಏನು ಟೀಕೆಗಳ ಬಗ್ಗೆನೇ ಹೆಚ್ಚು ಒತ್ತು ಕೊಡದಂಥ ಪ್ರಧಾನಿಯವರು ಅವರಿಗಿರೋ ಮಾಹಿತಿ ಆಧಾರದಲ್ಲಿ ಒಂದಷ್ಟು ಸೂಕ್ಷ್ಮವಾಗಿ ಸೂಚ್ಯವಾಗಿ ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ಯಾರು ಬಾಯ್ಬಿಡ್ತಾ ಇಲ್ಲ, ಯಾಕೆ ಗೊತ್ತಾ, ಹೇಳಕ್ಕೆ ಹೋದರೆ ಅದು ಉಲ್ಟಾಗ್ಬಿಡುತ್ತೆ ಅಂತ ಗೊತ್ತು. ಹೇಳಿ ಕೇಳಿ ಚುನಾವಣೆ ವರ್ಷ ನೀವು ಸಂಘಟನೆಯನ್ನು ಬಲಗೊಳಿಸಿ ಒಳ್ಳೆ ಆಡಳಿತ ನೀಡಿ ಅಷ್ಟೇ, ಜನರ ಜೊತೆಯಲ್ಲಿಲ್ಲ ಅಂದರೆ ಜನ ಪಾಠ ಕಲಿಸ್ತಾರೆ. ಅದಕ್ಕೆ ಉದಾಹರಣೆಗಳನ್ನು ಹೇಳ್ಕೊಂಡ್ಬಂದು ಅವರು ಸೂಕ್ಷ್ಮವಾದ ಕೆಲವು ವಿಚಾರಗಳನ್ನ ಹೇಳಿ ಒಂದು ಕ್ಲಾಸ್ ತಗೊಂಡಿದ್ದಾರೆ. ಹಾಗಾಗಿ ಈ ಸಂದೇಶ ಯಾರು ಮಾತಾಡ್ತಿಲ್ಲ ಅಂದರೆ ಏನು ಹೇಳಿದ್ದಾರೆ ಅಂದರೆ ಯಡಿಯೂರಪ್ಪನವರಿಗೆ ಇನ್ನಿಲ್ಲದ ಆದ್ಯತೆ ಸಿಕ್ಕಿದೆ. ಇಲ್ಲಿ ಯಡಿಯೂರಪ್ಪನೇ ಪರಮೋಚ್ಚ ನಾಯಕ, ಅವರ ಮಾರ್ಗದರ್ಶನ ಕೇಳಿಕೊಂಡು ಅವರ ಸಲಹೆಗಳೊಂದಿಗೆ ಸಂಘಟನೆ ಮಾಡಿ ಅನ್ನೋ ಕಿವಿ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಈಗ ಯಡಿಯೂರಪ್ಪನವರು ಒಂದು ಗೇಣ್ ಮೇಲೆ ಬಂದಿದ್ದಾರೆ. ಅಂದರೆ ಯಡಿಯೂರಪ್ಪನವರು ಈಗ ಹೆಚ್ಚು ಜವಾಬ್ದಾರಿ ಹೆಚ್ಚಿದೆ. ಇನ್ನು ಯಡಿಯೂರಪ್ಪನೇ BJP ಸರ್ವೋಚ್ಚ ನಾಯಕ, ಪರಮೋಚ್ಚ ನಾಯಕ ಕರ್ನಾಟಕದಲ್ಲಿ ಅನ್ನೋ ಸಂದೇಶ ರವಾನೆ ಆಗಿದೆ. ಹಾಗಾಗಿ ಇನ್ನು ಮುಂದೆ ಏನಾಗುತ್ತೆ ಅಂದರೆ ಈಗ ಇನ್ನೂ ಇದೆ ಸಂಘಟನೆಗೆ ಬೇರೆ ಬೇರೆ ಸ್ವರೂಪಗಳಿದ್ದಾವೆ, ಇವರು ಮಾಡುವಂಥ ಜನೋತ್ಸವಗಳನ್ನೆಲ್ಲ ಮಾಹಿತಿಗಳನ್ನೆಲ್ಲ ನೀಡಿದ್ದಾರೆ. ಹಾಗಾಗಿ ಸಂಘಟನೆಯಲ್ಲಿ ಏನೇನು ಬದಲಾವಣೆಗಳನ್ನು ಮಾಡ್ಬೋದು, ಸೂಕ್ಷ್ಮವಾಗಿ ಮೋದಿಯವರು ಹೇಳಿರೋ ಸಂದೇಶ ಹೇಗೆ ಪಾಸ್ ಆಗಿ ಹೇಗೆ ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದನ್ನು ನಾವು ಕಾದು ನೋಡ್ಬೇಕು. ಯಾಕಂತ ಹೇಳಿದ್ರೆ ಅವರು ಸುಮ್ಮನೆ ಹೇಳಿ ಹೋಗಿರೋದ್ರ ಅರ್ಥ ನೀವೆಲ್ಲ ಸೇಫ್ ಆಗಿದ್ದೀರಿ, ನೀವೆಲ್ಲ ಚೆನ್ನಾಗಿ ಬಂದರೆ ನೀವೇ ಆಡಳಿತ ಅಂತ ಅಲ್ಲ. ಸಂಘಟನೆಯಲ್ಲಿ ಕೆಲವು ಬದಲಾವಣೆಗಳು, ಆಡಳಿತದಲ್ಲಿ ಕೆಲವು ಬದಲಾವಣೆಗಳನ್ನು ಅವರು ತರೋರಿದ್ದಾರೆ ಅನ್ನೋ ಸೂಕ್ಷ್ಮ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಹಾಗಾದರೆ ಈ ಬದಲಾವಣೆಗಳು ಯಾವಾಗ, ಏನೇನು ಬದಲಾವಣೆಗಳು ಮಾಡ್ಕೋಬೇಕು, ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾವು ನೀವು ಕಾದು ನೋಡ್ತಿದ್ದೀವಿ. ಯಾಕಂತ ಹೇಳಿದ್ರೆ ಇನ್ನು ಹೇಳ್ಕೊಂಡೇ ಬರ್ತಾ ಇದ್ದಾರೆ, ನೋಡೋಣ ಮೋದಿ ಅವರು ಬಂದು ಹೋದ್ಮೇಲೂ ಕೂಡ ಪಕ್ಷದ ಸಂಘಟನೆಯಲ್ಲಿ ಯಾವ ರೀತಿ ಬದಲಾವಣೆಗಳಾಗತ್ತೆ, ಆಡಳಿತ ಸ್ವರೂಪದಲ್ಲಿ ಯಾವ ರೀತಿ ಬದಲಾವಣೆಗಳಾಗತ್ತೆ ಅನ್ನೋ ನಿರೀಕ್ಷೆ ಪಕ್ಷದ ಕಾರ್ಯಕರ್ತರದ್ದು ಮತ್ತು ಕರ್ನಾಟಕದ ರಾಜ್ಯದ ಜನರದ್ದು. ಅದೇ ನಿರೀಕ್ಷೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅತಿ ಶೀಘ್ರದಲ್ಲೇ ರಾಜ್ಯದ BJPಯ ಚುಕ್ಕಾಣಿ ಇರ್ಬೋದು, ಇನ್ನಿತರ ಪದಾಧಿಕಾರಿಗಳಿರ್ಬೋದು, ಅದರಲ್ಲಿ ಬದಲಾವಣೆಗಳು, ಹೊಣೆಗಾರಿಕೆಯಲ್ಲಿ ಬದಲಾವಣೆಗಳಾಗ್ತವೆ, ಅದೇ ರೀತಿ ಆಡಳಿತ ಸ್ವರೂಪದಲ್ಲಿ ಕೂಡ ಬದಲಾವಣೆಗಳು ಆಗ್ತವೆ ಅಂತ BJP ನಾಯಕರು ಹೇಳ್ತಾರೆ. ಅದು ಯಾವತ್ತಾಗುತ್ತೆ ಅಂತ ನೋಡಿ. ಇದು ಇವತ್ತಿನ ಸಂಚಿಕೆಯಲ್ಲಿ. ಇನ್ನೊಂದು ವಿಷಯ ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ನಮಸ್ಕಾರ.